आपको याद होगा कि पिछले चुनाव में आपने बीजेपी की सरकार नहीं चुनी थी। निम्न नेनपिदे कल चुनाव बीजेपी के मतवन को आय्के बीजेपी ने एमएलए को पैसा देकर लोकतंत्र को नष्ट करके कर्नाटक में सरकार चोरी की थी। आदरे बीजेपी एमएलए हणवन को खरीदी लोकतंत्र हाड़ी सरकार और पिछले तीन सालों से आप देख रहे हो कि बीजेपी ने कर्नाटक में सिर्फ भ्रष्टाचार किया। कल मूर् वर्ष नोड़ता बीजेपी कर्नाटक केवल भ्रष्टाचार और कर्नाटक की जनता ने बीजेपी की सरकार को 40% की सरकार कहा। कर्नाटक जन बीजेपी सरकार 40% सरकार अंत करीता मतलब जो भी ये काम करते हैं छोटा से छोटा काम हो बड़ा काम हो कर्नाटक की जनता से 40% कमीशन चोरी करते हैं। ಇಲ್ಲಿ ಯಾವುದೇ ಕೆಲಸ ಆದರೂ ಅತ್ಯಂತ ಪುಟ್ಟ ಕೆಲಸ ಆದರೂ ಕೂಡ ಅತ್ಯಂತ ದೊಡ್ಡ ಕೆಲಸ ಆದರೂ ಕೂಡ ಕರ್ನಾಟಕ ಜನ 40% ಭ್ರಷ್ಟಾಚಾರವನ್ನ ಕರಪ್ಷನ್ ಅನ್ನು ಕೊರಬೇಕಾದಂತ ಅನಿವಾರ್ಯತೆ ನಿರ್ಮಾಣ ಆಗಿದೆ। ಸರ್ಕಾರ ಕಾ ಕಾಮ ಜನತಾ ಕೋ ಉನ್ಕಾ ಪೈಸಾ ದೇನೆ ಕಾ ಹೋತಾ ಹೈ। ಸರ್ಕಾರದ ಕೆಲಸ ಜನರಿಗೆ ಅವರ ಹಣವನ್ನು ಕೊಡೋದು ಅವರ ಕೆಲಸ ಆಗಿರುತ್ತೆ। सरकार का काम शिक्षा में स्वास्थ्य में सड़कों में पैसा डालने का होता है। सरकार केस ऐसे शिक्षण आरोग्य रस्ते निर्माण हणवन तुड़को सरकार आगे बीजेपी सरकार ने पैसा डाला नहीं पैसा निकाला। आदर बीजेपी सरकार हणवन हाक आपकी जेब से किसानों की जेब से मजदूरों छोटे दुकानदारों की जेब से इन्होंने पैसा निकाला। हण हाकोद्र बदल के निम जेब रैतर जेब कूली कार्मिकर जेब बड़वर जेब हणव कित्कोंडिदारे। 40% हर काम एल्ला केलसगळ मेले 40% दोचिदारे। और ये बात नहीं है कि प्रधानमंत्री को ये नहीं मालूम है। ಇದು ಪ್ರಧಾನಮಂತ್ರಿ ಅವರಿಗೆ ಗೊತ್ತಿಲ್ಲ ಅಂತ ಏನಿಲ್ಲ। ಪ್ರಧಾನಮಂತ್ರಿ ಕೋ ಸಬ್ ಕುಚ್ ಮಾಲೂಮ್ ಹೈ ಪ್ರಧಾನಮಂತ್ರಿ ಅವರಿಗೆ ಎಲ್ಲ ಗೊತ್ತಿದೆ। ಯಹಾಂ ಪೆ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ನೆ ನರೇಂದ್ರ ಮೋದಿ ಜಿ ಕೋ ಚಿಟ್ಟಿ ಲಿಖಿ ಔರ್ ಉನ್ಕೋ ಕಹಾ ಕಿ ಕರ್ನಾಟಕ ಮೇ 40% ಕಮಿಷನ್ ಹರ್ ಕಾಮ್ ಪೆ ಲಿಯಾ ಜಾ ರಹಾ ಹೈ। ಇಲ್ಲಿ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅವರು ನಾವು ಮಾಡೋ ಪ್ರತಿ ಕೆಲಸಕ್ಕೂ ಕೂಡ 40% ನಮ್ಮ ಹತ್ರ ಲಂಚ ಕೇಳ್ತಾ ಇದ್ದಾರೆ ಅಂತ ಹೇಳಿ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ। ಲಿಂಗೇಶ್ವರ ಸ್ವಾಮೀಜಿನೇ ಕಹಾ ಕಿ ಮುಜ್ಸೆ 30% ಕಮಿಷನ್ ಲಿಯಾ ಗಯಾ ಹೈ। ಬಿಂಗಾಲೇಶ್ವರ ಸ್ವಾಮಿಗಳು ಒಬ್ಬರು ಮಠಾಧೀಶರು ಕೂಡ ಹೇಳ್ತಾ ಇದ್ದಾರೆ ನನ್ನ ಹತ್ರ ಕೂಡ ಈ ಸರ್ಕಾರ 30% ತಗೊಂಡಿದ್ದಾರೆ ಅಂತ। ಯಹಾ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸ್ಕ್ಯಾಮ್ ಹುವಾ ಅಸಿಸ್ಟೆಂಟ್ ಪ್ರೊಫೆಸರ್ ಸ್ಕ್ಯಾಮ್ ಹುವಾ ಅಸಿಸ್ಟೆಂಟ್ ಇಂಜಿನಿಯರ್ ಸ್ಕ್ಯಾಮ್ ಹುವಾ ಕೋಆಪರೇಟಿವ್ ಬ್ಯಾಂಕ್ ಸ್ಕ್ಯಾಮ್ ಹುವಾ। ಇಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅಪಾಯಿಂಟ್ಮೆಂಟಲ್ ಸ್ಕ್ಯಾಮ್ ಆಗಿದೆ ಜೊತೆಗೆ ಪೊಲೀಸ್ ಎಂಜಿನಿಯರ್ಸ್ ಅಪಾಯಿಂಟ್ಮೆಂಟ್ ಅಲ್ಲಿ ಸ್ಕ್ಯಾಮ್ ಆಗಿದೆ ಕೋಆಪರೇಟಿವ್ ಬ್ಯಾಂಕ್ ಸ್ಕ್ಯಾಮ್ ಸೆಕ್ಟರ್ ನಲ್ಲಿ ಸ್ಕ್ಯಾಮ್ ಆಗಿದೆ ಪ್ರತಿ ಹಂತದಲ್ಲಿ ಕೂಡ ಇಲ್ಲಿ ಸ್ಕ್ಯಾಮ್ ಆಗಿದೆ। ಔರ್ ಬಿಜೆಪಿ ಕೆ ಎಂಎಲ್ಎ ನೇ ಸ್ವಯಂ ಕಹಾ ಮೀಡಿಯಾ ಕೋ ಕಹಾ ಕಿ ಕರ್ನಾಟಕ ಮೇ सीएम की कुर्सी 2500 करोड़ के लिए बिकती है। बीजेपी एमएलए ने सार्वजनिक कोटि को कर्नाटक मुख्यमंत्री आगे तो प्रधानमंत्री को ये चीजें मालूम है ये छुपी नहीं है। प्रधानमंत्री गेन अगर कर्नाटक के हर बच्चे को ये मालूम है तो हिंदुस्तान के प्रधानमंत्री को भी ये मालूम होगा। ಕರ್ನಾಟಕದಲ್ಲಿರುವಂತ ಪ್ರತಿ ಮಗುವೂ ಇದು ಗೊತ್ತಿದೆ ಅಂತ ಅಂದಮೇಲೆ ಈ ದೇಶದ ಪ್ರಧಾನಮಂತ್ರಿಗೂ ಕೂಡ ಇದು ಗೊತ್ತಿರಲೇಬೇಕು। ತೊ ಮೇರಾ ಸವಾಲ್ ನರೇಂದ್ರ ಮೋದಿ ಜಿ ಸೇ ಯೇ ಹೈ ಕಿ ಪಿಛ್ಲೆ 3 ಸಾಲೋ ಮೇ ಜಬ್ ಆಪ್ಕೋ ಮಾಲೂಮ್ ಥಾ ಕಿ ಕರ್ನಾಟಕ ಮೇ 40% ಚೋರಿ ಹೋ ರಹಿ ಹೈ ತೊ ಆಪ್ನೆ ಕ್ಯಾ ಕಿಯಾ। ನಾನು ಪ್ರಧಾನಮಂತ್ರಿ ಕೇಳಲಿಕ್ಕೆ ಬಯಸ್ತೇನೆ
ಇಷ್ಟೆಲ್ಲ ಅನ್ಯಾಯ ಆಗ್ತಿದೆ ಅಂತ ನಿಮಗೆ ಗೊತ್ತಿದ್ರು ಕೂಡ ಕಳೆದ ಮೂರು ವರ್ಷದಿಂದ ನೀವು ಇದನ್ನು ನಿಲ್ಸೋದಕ್ಕೆ ಏನ್ ಮಾಡಿದೀರಾ ಆಪ್ನೆ ಚೋರಿಗೆ ರೋಕ್ನೆಗೆ ಕೋಶಿಶ್ ಕಿ ನೀವು ಈ ಒಂದು ಲೂಟಿಯನ್ನು ನಿಲ್ಸುವಂತ ಪ್ರಯತ್ನ ಮಾಡಿದೀರಾ ಆಪ್ನೆ ಭ್ರಷ್ಟಾಚಾರಿಯೋ ಪಕಡನೆ ಕಿ ಕೋಶಿಶ್ ಕಿ ನೀವು ಈ ಭ್ರಷ್ಟರನ್ನ ಹಿಡಿಯೋದಕ್ಕಾಗಿ ಏನ್ ಮಾಡಿದೀರಾ ಆಪ್ನೆ ಏಕ್ ಕದಮ್ ನೀ ಉಠಾಯಾ ಒಂದೇ ಒಂದು ಹೆಜ್ಜೆ ಕೂಡ ನೀವು ಇಟ್ಟಿಲ್ಲ ಕ್ಯೂ ನೀ ಉಠಾಯಾ ಯಾಕೆ ಇಲ್ಲಿಲ್ಲ ಔರ್ ಅಗರ್ ಆಪ್ ಆಜ್ ಆತೆ ಹೋ ಕರ್ನಾಟಕ ಕಿ ಜನತಾ ಸೇ ವೋಟ್ ಮಾಂಗ್ತೆ ಆತೆ ಹೋ ನೀವು ಕರ್ನಾಟಕಕ್ಕೆ ಬರ್ತೀರಿ ಕರ್ನಾಟಕ ಜನರನ್ನ ವೋಟ್ ಕೇಳಕ್ ಬರೋದಾದ್ರೆ ತೋ ಆಪ್ಕೋ ಏ ಸಮಝಾನಾ ಚಾಹಿಯೆ ಕಿ ಜಬ್ ಕರ್ನಾಟಕ ಕಿ ಜನತಾ ಸೇ ತೀನ್ ಸಾಲ್ ಕೆ ಲಿಯೆ 40% ಚೋರಿ ಕಿಯಾ ಜಾ ರಹಾ ಥಾ ತೋ ಹಿಂದೂಸ್ತಾನ್ ಕೆ ಪ್ರಧಾನಮಂತ್ರಿ ನೇ ಕ್ಯಾ ಆಕ್ಷನ್ ಲಿಯಾ ಕ್ಯಾ ಡಿಸಿಷನ್ ಲಿಯಾ ರೋಕ್ನೆ ಕಿ ಕೈಸೆ ಕೋಶಿಶ್ ಕಿ ಯೇ ಬತಾನಾ ಚಾಹಿಯೆ ಕರ್ನಾಟಕ ಜನರನ್ನ ವೋಟ್ ಕೇಳೋದಕ್ಕಿಂತ ಮುಂಚೆ ಈ ದೇಶದ ಪ್ರಧಾನಮಂತ್ರಿ ಜನರಿಗೆ ಹೇಳಬೇಕು ಕಳೆದ ಮೂರು ವರ್ಷಗಳಿಂದ ಈ ಒಂದು 40% ಭ್ರಷ್ಟಾಚಾರವನ್ನು ನಿಲ್ಲಿಸೋದಕ್ಕೋಸ್ಕರ ಯಾವ ಕೆಲಸ ನಾವು ಮಾಡಿದ್ದೀವಿ ಅನ್ನೋದನ್ನ ಜನರಿಗೆ ಮೊದಲು ಹೇಳಬೇಕು.